ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರೂ ಕೂಡ ದೂರನ್ನ ದಾಖಲಿಸಿದ್ದಾರೆ. ಕಾರ್ಯಪ್ಪ ಯುವತಿ ಮೇಲೆ, ಯುವತಿ ಕಾರ್ಯಪ್ಪ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಏನಂತ ದೂರು ದಾಖಲಾಗಿದೆ? ಈಗ ಇವ್ರು ಏನು ಆರೋಪ ಮಾಡ್ತಿದ್ದಾರೆ, ಆ ಎಲ್ಲ ಆರೋಪಗಳು ಕೂಡ ಆ ದೂರಿನಲ್ಲಿ ದಾಖಲಾಗಿದೆಯಾ? ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರಾ, ಹೇಗೆ ಅಂತ? ಶ್ವೇತಾ, ಹೌದು, ಪ್ರಮುಖವಾಗಿ ನೋಡಿದಾಗ ಏನು ಈ ಒಂದು ಕೆ ಸಿ ಕಾರ್ಯಪ್ಪನ ಮೇಲೆ ಈಗಾಗಲೇ ದಿಶಾ ಕಾರ್ಯಪ್ಪ ದೂರನ್ನು ದಾಖಲು ಮಾಡಿರ್ತಕ್ಕಂಥ, ಈ ದೂರು ದಾಖಲು ಮಾಡಿರ್ತಕ್ಕಂಥ ಪ್ರಮುಖವಾದಂತಹ ಅಂಶಗಳು ಅಂತಂದ್ರೆ, ಏನು ಈತ ನನಗೆ ಒಂದು ಪ್ರೀತಿಸಿ ವಂಚನೆಯನ್ನು ಮಾಡಿದ್ದಾರೆ ಅನ್ನೊಂದು ಆರೋಪದ ಮೇಲೆ ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಏನು ಕೆ ಸಿ ಕಾರ್ಯಪ್ಪ ಕೂಡ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲು ಮಾಡಿದಲ್ಲಿ ಉಲ್ಲೇಖ ಆಗಿರತಕ್ಕಂತ ಅಂಶ ಅಂತಂದ್ರೆ, ಅವರ ಮನೆಯ ಬಳಿ ಬಂದು ನಾನು ನೀವು ಹೊರಗಡೆ ಬಂದು ಮಾತಾಡಲಿಲ್ಲ ಅಂದ್ರೆ ನನ್ನ ಚಾಕು ತೆಗೆದುಕೊಂಡು ನನ್ನ ಕೈಯನ್ನ ಕುಯ್ಕೊಳ್ತೀನಿ ಇಲ್ಲಿ ಅಂತೇಳಿ ಒಂದು ಆರೋಪವನ್ನು ಮಾಡಿದ್ರು. ಅಂದ್ರೆ ಈ ರೀತಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋದನ್ನ ಕೂಡ ಮಾಡಿರ್ತಕ್ಕಂಥ, ಮತ್ತೆ ಸುಳ್ಳು ಕೇಸನ್ನ ಕೂಡ ಒಂದು ದಾಖಲು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇವರಿಬ್ಬರ ಪ್ರಕರಣ ನೋಡಿದಾಗ ಪ್ರಮುಖವಾಗಿ ಏನು ಇವರಿಬ್ರು ಈ ಹಿಂದೆ ಕೂಡ ಸಾಕಷ್ಟು ಒಡನಾಟ ಇತ್ತು, ಮತ್ತೆ ಪ್ರೀತಿ ಆಗಿತ್ತು, ಇಬ್ರು ಕೂಡ ಬಹಳಷ್ಟು ಸಲಿಗೆಯಿಂದ ಕೂಡ ಇದ್ರು. ಸದ್ಯ ಈಗ ಇಬ್ಬರಿನಲ್ಲೂ ಕೂಡ ಬಿರುಕನ್ನ ಮೂಡಿರ್ತಕ್ಕಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಪರಸ್ಪರವಾಗಿ ದೂರು ದಾಖಲು ಮಾಡ್ಕೊಂಡೀಗ ಪ್ರಕರಣವನ್ನ ಕೇಸ್ಗಳನ್ನ ಹಾಕಿಸ್ಕೊಂಡಿರ್ತಕ್ಕಂಥದ್ದು ಶ್ವೇತಾ. ಎಸ್, ಈಗ ಎರಡೂ ಕೇಸ್ಗಳು ಕೂಡ ಏನು ಇವರು ದಾಖಲು ಮಾಡಿದ್ದಾರೆ, ಅದು FIR ಆಗಿದೆ. ಸೊ ವಾಟ್ ನೆಕ್ಸ್ಟ್? ಹಾಗಾದ್ರೆ ಈಗ ಯಾವ ರೀತಿ ಮುಂದಿನ ಪ್ರೊಸೀಜರ್ಗಳು ನಡೆಯುತ್ತೆ? ಯಾಕಂದ್ರೆ ಇಬ್ಬರ ಹೇಳಿಕೆ ಕೂಡ ದಾಖಲು ಮಾಡಲಾಗುತ್ತೆ. ಇಬ್ಬರ ಹೇಳಿಕೆ ದಾಖಲಾಗಿದೆಯಾ? ಈಗ ಏನೆಲ್ಲ ಪ್ರೊಸೀಜರ್ಗಳು ನಡೀತಾ ಇದೆ ಶ್ವೇತಾ? ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಅಂದ್ರೆ ಈಗ ಏನು ಕೆ ಸಿ ಕಾರ್ಯಪ್ಪ ಅವರು ಒಂದು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ ಆಕೆ ಬಂದಿದಂತ ಸಮಯದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ನೋಡಬೇಕಾಗುತ್ತೆ, ಅಲ್ಲಿ ಚಾಕು ತಂದಿದ್ರ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಏನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಇದರ ಜೊತೆಯಲ್ಲೇ ಕೂಡ ಆ ಇಬ್ಬರನ್ನ ಕೂಡ ಅಂದ್ರೆ ಈ ಹಿಂದೆ ಕೂಡ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗ್ತಾ ಇತ್ತು. ಇಬ್ಬರೂ ಕೂಡ ಏನು ಪರಸ್ಪರ ಮಾತುಕತೆ ನಡೆಸಿಕೊಂಡು ಕೇಸನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಇದು ಈಗ ಕೂಡ ಇದೇ ರೀತಿಯಾಗಿ ಕೇಸ್ಗಳನ್ನ ದಾಖಲಿಸಿಕೊಳ್ಳೋದು ಮುಂದುವರೆದಿರ್ತಕ್ಕಂಥ ಸದ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ತಾರೆ, ಆದ್ರೆ ಇವರಿಬ್ರು ಮತ್ತೆ ರಾಜಿ ಏನಾದ್ರು ಮಾಡ್ಕೊಳ್ತಾರ ಅನ್ನೋದನ್ನ ಕೂಡ ಒಮ್ಮೆ ಕೇಳ್ಬೇಕಾಗತ್ತೆ. ಅವರ ಪರ ವಕೀಲರಿರ್ತಾರೆ, ವಕೀಲರ ಮೂಲಕ ಒಂದಷ್ಟು ಮಾತುಕತೆ ನಡೆಸಿ ಅದನ್ನ ಏನು ರಾಜೀಪಂಚತೆ ಮಾಡ್ಕೊಳ್ತಾರ ಅಥವಾ ಕೇಸನ್ನ ಮುಂದುವರಿಸ್ತಾರ ಕಾದು ನೋಡ್ಬೇಕಾಗಿದೆ ಶ್ವೇತಾ. ಓಕೆ, ಈ ಕೇಸ್ ಅಲ್ಲಿ, ಈ ಪ್ರಕರಣದಲ್ಲಿ ಇವರು ಮಾಡ್ತಾ ಇರುವಂತಹ ಆರೋಪ ಪ್ರತ್ಯಾರೋಪ ನೋಡ್ತಾ ಇದ್ರೆ ಏನ್ ಹೇಳ್ತಿದ್ದಾರೆ ಪೊಲೀಸರು? ಇದು ರಾಜಸಂಧಾನದಲ್ಲಿ ಮುಗಿಯುವಂತಹ ಸಾಧ್ಯತೆ ಇದೆಯಾ? ಅಥವಾ ಯಾಕಂದ್ರೆ ಈ ಯುವತಿ ಇಲ್ಲಿ ಪೂರಕ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ, ಎಲ್ಲದಕ್ಕೂ ಕೂಡ ದಾಖಲೆಗಳನ್ನ ಇಟ್ಟು ಮಾತಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದಾಖಲೆಗಳನ್ನ ತಂದು ಈ ಕೇಸ್ ಮತ್ತೆ ಮುಂದುವರಿಯತ್ತಾ ಅಂತ. ಶ್ವೇತಾ, ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ನೋಡಿದಾಗ ಪ್ರಮುಖವಾಗಿ ಏನು ದಿಶಾ ಕಾರ್ಯಪ್ಪ ಅಂದ್ರೆ ಇವರು ಅಂದ್ರೆ ಬಹಳ ಕೆ ಸಿ ಕಾರ್ಯಪ್ಪರ ಮೇಲೆ ಬಹಳಷ್ಟು ಏನು ಆತನ ಮೇಲೆ ಬಹಳ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಕೆ ಸಿ ಕಾರ್ಯಪ್ಪರು ಎಲ್ಲೋ ಒಂದು ಕಡೆ ಏನು ಆಕೆಯನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು, ಅಂದ್ರೆ ಆಕೆಯನ್ನ ಏನು ದೂರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ದಾರೆ ಅನ್ನೋ ಒಂದು ಆರೋಪ ಇದರಲ್ಲಿ ಬಹಳಷ್ಟು ಹೆಚ್ಚಾಗಿ ಕಾಣ್ತಿರ್ತಕ್ಕಂಥದ್ದು. ಇನ್ನ ದಿಶಾ ಕಾರ್ಯಪ್ಪ ಅವರು ನಡೆ ಹೇಗಿರ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಮುಂದೆ ಒಂದು ಪ್ರಕರಣವನ್ನ ದಾಖಲು ಮಾಡಿ ಅಂದ್ರೆ ದಾಖಲು ಮಾಡಿರ್ತಕ್ಕಂಥ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನ ಕೊಟ್ಟು ಅದರ ನಂತರ ಅಲ್ಲಿ ಯಾಕಂದ್ರೆ ಒಂದು ಅಬಾರ್ಟ್ ಮಾಡಿದರೆ ಅನ್ನೋ ಒಂದು ಇದನ್ನ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥ, ಅದು ಬಹಳ ಸ್ಟ್ರಾಂಗ್ ಆಗಿ ಕೇಸ್ ನಿಲ್ಲುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಕೇಸ್ ಸ್ಟ್ರಾಂಗ್ ಆಗಿ ನಿಂತ ಹಿನ್ನೆಲೆಯಲ್ಲಿ ಇದು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದ್ರ ಜೊತೆಯಲ್ಲೇ ಕೂಡ ಇನ್ನ ಈ ಒಂದು ಪ್ರಕರಣದ ಮಧ್ಯೆ ಏನಾದ್ರು ರಾಜಿ ಪಂಚಾಯಿತಿ ಆಗ್ತಾರಾ, ಅವರ ವಕೀಲರ ಮೂಲಕ ಆಗ್ತಾರಾ, ಇಲ್ಲ ಅಥವಾ ಇಬ್ರು ಕೂಡ ಪರಸ್ಪರವಾಗಿ ಮನೆಯಲ್ಲಿ ಕುಳಿತುಕೊಂಡು ಮಾತಾಡ್ಕೊಂಡು ಮದುವೆ ಆಗುವಂತ ನಿಟ್ಟಿನಲ್ಲಿ ಹೋಗ್ತಾರ ಅನ್ನೋದು ಕೂಡ ಒಂದು ಕಡೆ ನೋಡ್ಬೇಕಾಗತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ರು ಕೂಡ ಬಹಳಷ್ಟು ಆರೋಪ ಪ್ರತ್ಯಾರೋಪವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನ ಏನು ಕೆ ಸಿ ಕಾರ್ಯಪ್ಪ ಏನಂದ್ರೆ, ಕೆ ಸಿ ಕಾರ್ಯಪ್ಪ ಕೂಡ ಈಗ ಸಾಕಷ್ಟು ಆರೋಪ ಮಾಡಂದ್ರೆ ಆಕೆ ಕುಡಿತಾಳೆ ಮತ್ತೆ ಈ ರೀತಿಯಾಗಿ ನನಗೊಂಥರ ಹಿಂಸೆಯನ್ನ ಕೊಡ್ತಾಳೆ ಅನ್ನೋದನ್ನ ಕೂಡ ಹೇಳಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಹಳಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ರೆ ಇದು ಈ ಬಾರಿ ಸರಿ ಹೋಗುತ್ತಾ ಇಲ್ವ ಅನ್ನೋದು ಕೂಡ ಒಂದು ಅನುಮಾನಗಳು ಮೂಡಿ ಬರ್ತಾ ಇರ್ತಕ್ಕಂಥದ್ದು ಶ್ವೇತಾ. ಓಕೆ ಮಂಜುನಾಥ್, ಏಕಾಏಕಿ ಈ ಕೇಸ್ ಮುನ್ನೆಲೆಗೆ ಬರೋದಕ್ಕೆ ಏನ್ ಕಾರಣ ಅಂತ? ಯಾಕಂದ್ರೆ ವರ್ಷಾನ್ಗಟ್ಲೆಯಿಂದ ಇವರಿಬ್ಬರ ಮಧ್ಯೆ ಈ ರೀತಿ ಜಟಾಪಟಿ ನಡೀತಾ ಇದೆ ಅಂತ ಅಂದ್ರೆ, ಈಗ ಯಾಕೆ ಇದು ಮುನ್ನೆಲೆಗೆ ಬರ್ತಾ ಇದೆ, ಏನ್ ಕಾರಣ ಅಂತ? ಶ್ವೇತಾ, ಪ್ರಮುಖವಾಗಿ ಇದು ಅಂದ್ರೆ ಇವರಿಬ್ರು ಕೂಡ ಸಾಕಷ್ಟು ವರ್ಷಗಳಿಂದ ಪರಿಚಯಸ್ಥರಾಗಿದ್ದು, ಪರಿಚಯಸ್ಥರಾಗಿ ಪ್ರೇಮ ಆಗಿತ್ತು ಇಬ್ರು ನಡುವೆ. ಒಂದೂವರೆ ಎರಡು ವರ್ಷಗಳ ಕಾಲ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಹಲವು ಪಂದ್ಯಗಳಲ್ಲಿ ಕೂಡ ಏನು ಕೆ ಸಿ ಕಾರ್ಯಪ್ಪ ದಿಶಾ ಕಾರ್ಯಪ್ಪ ಅವ್ರನ್ನ ಕರ್ಕೊಂಡು ಹೋಗಿದ್ರೆ, ಆ ಒಂದು ಮ್ಯಾಚ್ ನಡೆಯುವಂತ ಸ್ಥಳದಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೂಡ ಪರಿಚಯ ಮಾಡಿದ್ರು. ನಾನು ಮದುವೆ ಆಗತಕ್ಕಂಥ ಹುಡುಗಿಯನ್ನ ಕೂಡ ಪರಿಚಯ ಮಾಡಿದ್ರು. ಬರ್ತಾ ಬರ್ತಾ ಇಬ್ಬರ ನಡುವೆ ಒಂದಷ್ಟು ವೈಮನಸ್ಯ ಬರ್ತಾ ಬಂತು. ಅಂದ್ರೆ ಆಕೆ ಮದ್ಯಪಾನ ಮಾಡ್ತಾಳೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದು ಕೆ ಸಿ ಕಾರ್ಯಪ್ಪ
ನಾಯಕ್ ಅವರ ಮನಸ್ಸಲ್ಲಿ ಕೂತ್ಕೊಂಡಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥ ಇದೇ ಹಿನ್ನೆಲೆಯಲ್ಲಿ ಆಕೆಯನ್ನ ಏನು ನೆಗ್ಲೆಕ್ಟ್ ಮಾಡ್ತಾ ಇರ್ತಕ್ಕಂದ್ರೆ ಆಕೆಯನ್ನ ದೂರ ಮಾಡುವಂತ ನಿಟ್ಟಲ್ಲಿ ಕೆ ಸಿ ಕರಿಯಪ್ಪ ಮುಂದಾಗ್ತಿದ್ರು ಅನ್ನೋ ಒಂದು ಆರೋಪ. ಆದ್ರೆ ದಿಶಾ ಕರಿಯಪ್ಪ ಅದೆಲ್ಲವನ್ನ ಕೂಡ ಅಲ್ಲೇ ಗಳಿತಾರೆ. ನಮ್ಮ ಇಬ್ಬರ ನಡುವೆ ಯಾವ್ದ ರೀತಿ ಅಂತ ಏನು ಕಂಪ್ಲೀಟ್ ಆಗಿ ಬ್ರೇಕ್ಅಪ್ ಆಗಿರಲಿಲ್ಲ, ಮನಸ್ತಾಪಗಳಿತ್ತು ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಹಿಂದೆ ನಾವು ಪ್ರತಿಯೊಂದು ಕಡೆ ಹೋಗ್ಬೇಕಾದಾಗೂ ಕೂಡ ನನ್ನ ಹೆಂಡತಿ ಆಗೋಳು ಅಂದ್ರೆ ಮದುವೆ ಆಗ್ತಕ್ಕಂತ ಹುಡುಗಿ ಅಂತಾನೆ ನನ್ನ ತೋರಿಸ್ತಾ ಇದ್ರು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಕೂಡ ಅಂದ್ರೆ ಬರ್ತಾ ಬರ್ತಾ ಇಬ್ಬರ ನಡುವೆ ಸಾಕಷ್ಟು ಒಂದಷ್ಟು ಮಾತುಕತೆ ಅಲ್ಲಿ ಆಗತ್ತೆ. ಹಾಗಾಗಿ ಅವರಿಬ್ಬರ ನಡುವೆ ವೈಮನಸ್ಸೆ ಸ್ಟಾರ್ಟ್ ಆಗಿ ಈ ಒಂದು ದೂರಿಗೆ ದೂರ ಆಗಿರತಕ್ಕ ಕಾರಣ ಆಗಿರ್ತಕ್ಕಂಥದ್ದು. ಓಕೆ ಮಂಜುನಾಥ್, ಈ ಪ್ರಕರಣದಲ್ಲಿ ಎಲ್ಲಾ ಡೀಟೇಲ್ಸ್ ಗಳನ್ನ ನೋಡ್ತಾ ಇದ್ರೆ ಹಲವು ಅನುಮಾನಗಳು ಬರುತ್ತೆ. ಈಗ ಇವರಿಬ್ಬರು ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದಾಗ ಕಾರ್ಯಪ್ಪ ಅವರೇನೋ ಹೇಳಿದ್ರಂತೆ ನನಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತಾದ ಮೇಲೂ ಕೂಡ ಈ ಯುವತಿ ಯಾಕೆ ಕಾರ್ಯಪ್ಪ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದ್ರು ಅಂತ. ಅದಾಗಿ ನಂತರದ ದಿನಗಳಲ್ಲಿ ಯುವತಿ ಮ್ಯಾರಿಡ್, ಅವರಿಗೆ ಡಿವೋರ್ಸ್ ಆಗಿದೆ ಅನ್ನೋದು ಕಾರ್ಯಪ್ಪ ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಆಕೆ ಡ್ರಗ್ಸ್ಗೆ ಅಡಿಕ್ಟ್ ಇದ್ದಾಳೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಸಂಬಂಧ ಯಾಕೆ ಮುಂದುವರಿಯುತ್ತೆ? ಸಾಕಷ್ಟು ಅನುಮಾನಗಳು ಬರುತ್ತೆ ಈ ಪ್ರಕರಣದಲ್ಲಿ. ಶ್ವೇತಾ, ಹೌದು, ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ನೋಡಿದಾಗ ಇನ್ನು ಕೆ ಸಿ ಕಾರ್ಯಪ್ಪ ಏನಿರ್ತಾರೆ ಇವರು ಇನ್ಸ್ಟಾಗ್ರಾಮ್ ನಲ್ಲಿ ಅಂದ್ರೆ ಒಂದೇ ಕಮ್ಯುನಿಟಿ ಆಗಿರುವಂತ ಹಿನ್ನೆಲೆ ಪರಿಚಯ ಆಗತ್ತೆ, ಪರಿಚಯ ಪ್ರೇಮ ಆಗತ್ತೆ. ಆ ಸಂದರ್ಭದಲ್ಲಿ ಕೆ ಸಿ ಕಾರ್ಯಪ್ಪ ಅವರು ಕೂಡ ಒಂದು ಹೇಳ್ಕೊಂಡ್ರೆ ನನಗೆ ಈ ರೀತಿಯಾದಂತ ಏನು ಒಬ್ಳು ಲವ್ವರ್ ಇದ್ದಾಳೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಾರೆ. ಅದನ್ನ ಬಿಟ್ಟು ನಾನು ಇದನ್ನ ಪ್ರೀತಿಸ್ತೀನಿ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ಕೊಂಡಿರ್ತಾರೆ. ಇಬ್ರು ಕೂಡ ಒಬ್ರಿಗೊಬ್ರು ಒಪ್ಕೊಂಡಿರ್ತಾರೆ. ಒಪ್ಕೊಂಡ ನಂತರ ಏನು ಇಬ್ಬರ ನಡುವೆ ಪ್ರೇಮ ಅಂತರ ಆಗತ್ತೆ, ನಂತರ ಸಾಕಷ್ಟು ಒಡನಾಟ ಆಗುತ್ತೆ, ಜೊತೆಗೆ ಓಟವನ್ನು ಕೂಡ ಮಾಡ್ತಾರೆ. ಇದಾದ ನಂತರ ಏನು ಸಾಕಷ್ಟು ಹಲವು ಕಡೆ ಅಂದ್ರೆ ಪ್ರಮುಖವಾಗಿ ಕೆ ಸಿ ಕರಿಯಪ್ಪ ಎಲ್ಲೋದ್ರೂ ಕೂಡ ಜೊತೆಲೆ ಕರ್ಕೊಂಡು ಹೋಗ್ತಿರ್ತಾರೆ. ಜೊತೆಗೆ ಈ ಆಕೆಯು ಕೂಡ ಅಂದ್ರೆ ಮನೆಯಲ್ಲೂ ಕೂಡ ಒಬ್ಬರನ್ನೊಬ್ರು ಒಪ್ಕೊಂಡಿರ್ತಾರೆ, ಅಂದ್ರೆ ಹೇಳ್ಕೊಂಡಿರ್ತಾರೆ ಈ ರೀತಿಯಾಗಿ ಮದುವೆ ಆಗೋದಾಗಿ ಹೇಳ್ಕೊಂಡಿರ್ತಾರೆ. ಬರ್ತಾ ಬರ್ತಾ ಇಬ್ಬರ ನಡುವೆ ಸಾಕಷ್ಟು ಏನು ಮನಸ್ತಾಪಗಳಾಗ್ತಾ ಬರ್ತಾ ಇರುತ್ತೆ. ಪ್ರಮುಖವಾಗಿ ನೋಡೋದಾದಾಗ ಆಕೆ ಏನು ಮದ್ಯಪಾನ ಮಾಡ್ತಾಳೆ ಅನ್ನೋ ಒಂದು ಆರೋಪ ಪ್ರಮುಖವಾದಂತ ಕಾರಣ ಅಷ್ಟೇನಾ, ಅಥವಾ ಆಕೆಯ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದು ಒಂದು ಕಡೆ ಆರೋಪವನ್ನು ಮಾಡ್ತಾ ಇರ್ತಾರೆ ಕೆ ಸಿ ಕರಿಯಪ್ಪ. ಇದನ್ನ ನೋಡ್ತಾ ಹೋದ್ರೆ ನಾವಿಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬಹುದು ಶ್ವೇತಾ, ಏನು ಕೆ ಸಿ ಕಾರ್ಯಪ್ಪ ಒಬ್ಬ ಸೆಲೆಬ್ರಿಟಿ ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಆಗಿದ್ರಿಂದ ಎಲ್ಲೋ ಒಂದ್ ಕಡೆ ಆರೋಪಗಳು ಕೇಳಿ ಬರತಕ್ಕಂಥ ಸರ್ವೇ ಸಾಮಾನ್ಯ ಆಗುತ್ತೆ ಅಂತ ಅನ್ಕೊಳ್ತೀವಿ. ಆದ್ರೆ ಇದರಲ್ಲಿ ಸತ್ಯಾಂಶಗಳು ಎಷ್ಟು ಅನ್ನೋದನ್ನ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಇವರಿಬ್ಬರ ನಡುವೆ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನು ಅನ್ನೋದನ್ನ ಕೂಡ ಒಂದು ಕಡೆ ತನಿಖೆಯನ್ನ ಮಾಡಿ ನಂತರ ಇದಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬೇಕು, ಅಥವಾ ಪ್ರಕರಣವನ್ನ ಮುಂದುವರ್ಸ್ಕೊಳ್ತಾ ಹೋದ್ರೆ ಏನು ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಆಗುತ್ತೆ ಮುಂದಕ್ಕೆ ಬಿಡುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಪ್ರಕರಣಗಳೇನಿದೆ ಈ ಒಂದು ಪ್ರಕರಣಕ್ಕೆ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ತಾ ಇದಾರೆ. ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕರ್ನಾಟಕದ ಯುವ ಕ್ರಿಕೆಟರ್ ಕಾರ್ಯಪ್ಪ ಮೇಲೆ ಕೇಳಿ ಬಂದಿರುವಂತಹ ಲವ್ ದೋಖ ಆರೋಪ, ಯುವತಿ ಕೂಡ ದೂರನ್ನ ದಾಖಲಿಸಿದ್ದಾರೆ ಕಾರ್ಯಪ್ಪ ವಿರುದ್ಧ, ಕಾರ್ಯಪ್ಪ ಕೂಡ ಯುವತಿ ವಿರುದ್ಧ ದೂರನ್ನ ದಾಖಲಿಸಿದ್ದು, FIR ಆಗಿದೆ. ಇಬ್ಬರ ಹೇಳಿಕೆ, ಇಬ್ಬರ ಆರೋಪ ಪ್ರತ್ಯಾರೋಪ ಇದು ನೆಕ್ಸ್ಟ್ ಲೆವೆಲ್ ಅನ್ನ ತಲುಪ್ತಾ ಇದೆ. ಯಾಕಂದ್ರೆ ಅವರು ಮಾಡಿದಂತಹ ಆರೋಪಕ್ಕೆ ಈ ಕಡೆಯಿಂದ ಯುವತಿ ಕೂಡ ದಾಖಲೆ ಸಮೇತ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ರೆ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡ್ಬೇಕು. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.